ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಹೊಸ ಶಿಕ್ಷಣ ನೀತಿಯನ್ನು ತರಬೇಕಾದ ಅನಿವಾರ್ಯ ನಮ್ಮ ಮುಂದಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿವಿ ಜಯಚಂದ್ರ ತಿಳಿಸಿದರು. ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ 136ನೇ ಜಯಂತಿ ಮತ್ತು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಹಾಗೂ ಗುರುಭವನ ಶಂಕುಸ್ಥಾಪನಾ ಸಮಾರಂಭವನ್ನು ಉದ್ಘಾಟಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿವಿ ಜಯಚಂದ್ರರವರು ಹಾಗೂ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ ಉದ್ಘಾಟಿಸಿ ಮಾತನಾಡಿದ ಟಿವಿ ಜಯಚಂದ್ರರವರು ನಾನು ಉನ್ನತ ಶಿಕ್ಷಣ ಸಚಿವನಾದಾಗ ಶಿಕ್ಷಣದ ಬಗ್ಗೆ ಚರ್ಚಿಸಿದ್ದೇನೆ. ಇಂದು ದೇಶದಲ್ಲಿ ಕರ್ನಾಟಕ ಮತ್ತು ಅಸ್ಸಾಂ ರಾಜ್ಯಗಳು ಮಾತ್ರ ಹೊಸ ಶಿಕ್ಷಣ ನೀತಿಯನ್ನು ತರಲು ಮುಂದಾಗಿದ್ದು ನಮ್ಮದು ಶಿಕ್ಷಕರ ದೇಶವಾಗಿದ್ದು ಶಿಕ್ಷಣದಿಂದ ಕೃಷಿಯ ಪದ್ಧತಿಯಲ್ಲಿ ಬದಲಾವಣೆ ತಂದು ಉನ್ನತ ಮಟ್ಟದ ಕೃಷಿ ಮಾಡಿ ಸ್ವಾವಲಂಬಿಗಳಾಗುವುದು ಶಿಕ್ಷಣದ ಮಹತ್ವ ಎಂದರು. नूर मूव जयंतोत्सव कार्यक्रम अंगवा शिरा नगर नोड़ू सड़गर संभ्रम मनसू सतोष हर्ष मूड़ीतक मूल कारण अंतर बहुदिन ननगुदे बंदू शिक्षक दिनाचरण दिन सन्मान सदर्भ गुरुभवन शंकुस्थापन व्युक्त नेरवे बहुशर वर्ष हल्दीरतक कनस ननस दिन आगे यारू कीक्षेक रीत शिरा केंद्र मध्य भाग स्थल गुर्तुदास पुट प्रपंच हाथ शिक्षण रीति नीति बदलवे आगता ना नोड़े इवतन अनेक वर्ष शिक्षण पद्धति इवत नड़ीता बहुत बदलवे ना का साध आते डिजिटल युग डिजिटल एजुकेशन बहुत प्रमुख ना कड़ी हम यहा दिखन सकु हे हम नमेल चर्चे आ हिन्दे शिक्षण पद्धत ना उन्नत शिक्षण सचिवन सदर्भ विचार प्रस्ताप के बंत राज्य मटदली ना नाकार सभीवत शिक्षण नीति यहां बहुत ना चर्चे बेड आवत देश शिक्षण नीतिया अनुष्ठानरटिता केवल एरे राज्य कर्नाटक इन असम असम राज्य प्रक्रिया प्रारंभ आगे प्रारंभ दिन व्यत्यास चर्चे ऐने अंतिम कड़े दिखना का आगे अद यहां कस दिखने हमें ना देश कृषिक आधारित कृषिकर देश नम देश जीडीपी ना लेकिन कृषि मूल बरता जीडीपी एंतर केवल 18% मात्र केवल 18% अंतर ना शिक्षण मुखेण इवत कृषियेतर चटविक देश नड़ी राज्य नड़ी नमूर नड़ी समथिंग वेन देर इज नथिंग अंत अल्दे खासगी शाले शिक्षण ಸಮಸ್ಯೆಗಳಿಗೆ ಅಥವಾ ಏನು ಬಡವ ಬಲ್ಲಿದರ ಎಲ್ಲರಿಗೂ ಕೂಡ ನ್ಯಾಯ ಕೊಡುವಂತ ಶಿಕ್ಷಣ ಸಂಸ್ಥೆಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಶಾಸಕನಾಗಿ ಆಯ್ಕೆಯಾದ ತತ್ಕ್ಷಣದಿಂದನೇ ಸರ್ಕಾರಿ ಶಾಲೆಗಳ ಸಬಲೀಕರಣದತ್ತ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ. ಅದು
ಶಾಲೆ ಸಬಲೀಕರಣ ಅಂತ ಹೇಳಿದ್ರೆ ಆ ಶಿಕ್ಷಕರ ಮೇಲೆ ನನಗಿರ್ತಕ್ಕಂತ ಗೌರವ ಯಾಕೆಂತ ಹೇಳಿದ್ರೆ ನನ್ನನ್ನ ಬೆಳೆಸಿದವರು ಒಬ್ಬ ಶಿಕ್ಷಕರು ನನ್ನನ್ನ ಈ ಹಂತಕ್ಕೆ ತರೋದಕ್ಕೆ ಆ ಗೋಪಿಕುಂಟೆ ಈರಣಮೇಶ ಕೊಟ್ಟಂತ ಮಾರ್ಗದರ್ಶನ ಅವರು ಕೊಟ್ಟಂತ ಒಂದು ಏನು ಆ ಶಕ್ತಿ ಆತ್ಮಸ್ಥೈರ್ಯ ಅವರು ಕೊಟ್ಟಂತ ಮಾರ್ಗದರ್ಶನ ಇವತ್ತು ಈ ಸ್ಥಾನಕ್ಕೆ ತರೋದಕ್ಕೆ ಕಾರಣ ಆಗಿದೆ ಖಂಡಿತ ಶಿಕ್ಷಕರಿಗೆ ನಿಮ್ಮ ಶಕ್ತಿ ಗೊತ್ತಿಲ್ಲ ನೀವು ಎಂಥ ದೊಡ್ಡ ಇಲ್ಲಿ ನಾವು ಹೇಳ್ತೀವಿ ಜೈ ಜವಾನ್ ಜೈ ಕಿಸಾನ್ ಅದಾದ ನಂತರ ಮೂರನೇದು ಹೇಳಬೇಕಾಗತ್ತೆ ಜೈ ಶಿಕ್ಷಕ್ ಅಂತ ಕೂಡ ಹೇಳಬೇಕಾಗತ್ತೆ